ಉಪ್ಪಿ ನಿಮ್ಮ ಸಿನಿಮಾದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಅನ್ಸುತ್ತಲ್ವಾ, ಅದು ಬೈಟ್ ನೋಡ್ಕೊಂಡ್ಬರೋಣ. ಆಕ್ಚುಲಿ ಸರ್, ಫಸ್ಟ್ ಥಿಂಗ್ ನಾನು ಇದನ್ನ ಸಬ್ಜೆಕ್ಟ್ ಅವ್ರಿಗೆ ಹೇಳಿದ್ದೆ ಮುಂಚೆ, ಸಬ್ಜೆಕ್ಟ್ ಹೇಳಿದೆ ಈ ಥರ ಸಬ್ಜೆಕ್ಟ್ ಟ್ರೈ ಮಾಡ್ತೀನಿ ಅಂತ ನೀವು ನರೇಶ್ ಅಂತ ಹೇಳ್ಬಿಟ್ಟಿದ್ರು ನನಗೆ. ಯಾಕೆ ಸರ್ ಅಂತ ಕೇಳಿದೆ, ಏನು ಯಾರು ಟ್ರೈ ಮಾಡಿಲ್ಲ, ಇದೆಲ್ಲ ತುಂಬಾ ಓಪನ್ ಆಗಿದೆ ಇದು ಸರ್, ನಿಮಗಿಂತ ಓಪನ್ ಆಗಿ ಯಾರು ತೋರಿಸಿದ್ರು ಸಿನಿಮಾಲ್ಲಿ, ಬರೀ ಸ್ವಲ್ಪ ತೋರಿಸಿದ್ದು ಸರ್ ಆಯ್ತು ಮಾಡಿ ಅಂತೇಳಿ ಸಿನಿಮಾ ಮಾಡಿದ್ಮೇಲೆ ಕರೆದೆ ಅವ್ರಿಗೆ. ಇನ್ ಬಿಟ್ವೀನ್ ನಾವು ಯು ಎಸ್ ಸಿನಿಮಾದ ಸ್ಕ್ರಿಪ್ಟ್ ಮಾಡ್ತಿದ್ವಿ, ಸೊ ಅವ್ರು ಯಾವಾಗ ಯಾವಾಗ ಬ್ರೇಕ್ ಕೊಡೋರೋ ಸ್ಕ್ರಿಪ್ಟಿಂಗಲ್ಲಿ ಟೈಮ್ ಸಿಗೋದು ಅವಾಗೆಲ್ಲ ಈ ಶೂಟಿಂಗ್ ಮಾಡ್ತಿದ್ದೆ ನಾನು. ಅವ್ರಿಗೆ ಆಶ್ಚರ್ಯ, ಏನು ರೀ ಗ್ಯಾಪಲ್ಲಿ ಶೂಟಿಂಗ್ ಮಾಡಿ, ಆಮೇಲೆ ಸಿನಿಮಾ ಮುಗಿದೋಯ್ತು ಅವ್ರು ಸರ್ ನೋಡಿರಿ ಸರ್ ಸಿನಿಮಾ ಅಂದೆ. ಅಲ್ರಿ ನಾವಿನ್ನೂ ಸ್ಕ್ರಿಪ್ಟ್ ಮಾಡಿ ಶೂಟಿಂಗೇ ಹೋಗಿಲ್ಲ, ನೀವು ಆಲ್ರೆಡಿ ಸಿನಿಮಾ ಮುಗಿಸಿ ತೋರಿಸ್ತಿದ್ರೆ ನನಗೆ ತೋರಿಸ್ತಿದ್ರೆ ತಿರ್ಗಿ ಸರಿ ಬಂದರು ಸಿನಿಮಾ ನೋಡಿದ್ರು. ಆಮೇಲೆ ಭಾಳ ಅವ್ರಿಗೆ ಒಂದು ಅವ್ರು ಯಾವ ಫಿಲಮ್ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ, ನಮ್ಮ ಅದೃಷ್ಟ ನಮ್ಮ ಪಿಕ್ಚರ್ ಅವ್ರಿಗೆ ಇಷ್ಟ ಆಗಿರೋದು. ಎರಡನೇದು ಅವರು ಒಬ್ಬರು ಸ್ಟಾರ್, ಸೊ ಅವ್ರಿಗೆ ಇನ್ನು ಸ್ವಲ್ಪ ಜಾಸ್ತಿನೇ ನೀರು ಅವರು ಕೂಡ ಸ್ವಲ್ಪ ಜಾಸ್ತಿನೇ ಕನೆಕ್ಟ್ ಆಗಿದೆ ಅವ್ರಿಗೆ. ಆಮೇಲೆ ಸ್ಕ್ರಿಪ್ಟಲ್ಲಿ ಅವರದು ಏನಂತಾರೆ ಒಂದು ಕಿಂಗ್ ಥರ ಅವರು, ಸೊ ಈ ಸ್ಕ್ರಿಪ್ಟಲ್ಲಿ ಕೆಲವೊಂದು ವಿಷಯಗಳನ್ನ ಪರ್ಟಿಕ್ಯುಲರ್ ಆಗಿ ಅವರು ಅಪ್ರಿಷಿಯೇಟ್ ಮಾಡಿದ್ರು. ಕೆಲವೊಂದು ಅನಿವನ್ ಆಗಿ ಹೋಗುತ್ತೆ ಸ್ಕ್ರಿಪ್ಟು, ಸೊ ಸಿನಿಮಾ ನೋಡ್ತಿರಲಿಲ್ಲ ಗೊತ್ತಾಯ್ತು. ಸೊ ಆ ಒಂದು ಪ್ಯಾಟರ್ನ್ ಅವ್ರಿಗೆ ತುಂಬ ಇಷ್ಟ ಆಯಿತು. ಓಕೆ ಓಕೆ. ಆಮೇಲೆ ಮೋರ್ ದೆನ್ ಎನಿಥಿಂಗ್ ಒಂದು ಸಿನಿಮಾದಲ್ಲಿರೋವಂಥ ಒಂದು ಮೆಸೇಜ್ ಏನಿತ್ತಲ್ಲ, ಅದು ರಿಯಲ್ ಲೈಫ್ ಮೆಸೇಜ್. ಅದು ಅವ್ರು ಬರೋರಿಗೆಲ್ಲ ಅದೇ ಹೇಳ್ತಾರೆ, ಹಿಂಗಲ್ಲ ಹಿಂಗೆ ಹಿಂಗೆ ನಾನು ಅವ್ರು ಪ್ರತಿಯೊಬ್ಬರಿಗೂ ಹೇಳ್ತಿರ್ತಾರೆ ಅವನ್ನ. ಅದನ್ನು ಸಿನಿಮಾಲಿ ನೋಡಿ ಅವರು ಖುಷಿ ಆಯಿತು, ಕರೆಕ್ಟಾಗಿ ಹೇಳಿದಿರ ಬಿಡ್ರಿ ನೀವು ಅಂತ ಹೇಳಿದ್ರು ಅವರು. ಮತ್ತು ಎಲ್ಲೋ ಒಂದು ಕಡೆ ಇನ್ನೊಂದು ಮಾತು ಅವ್ರು ಅಂದರು ಸರ್, ನನಗೆ ಅಟ್ಲೀಸ್ಟ್ ಅದು ತುಂಬ ಖುಷಿ ಕೊಡ್ತು. ನಮ್ಮ ಕನ್ನಡ ಸಿನಿಮಾದ ತಾಕತ್ ಏನು ಅಂತ ಈ ಸಿನಿಮಾದ ಮೂಲಕ ನೀವು ಇಡೀ ದೇಶಕ್ಕೆ ತೋರಿಸಿ ಅನ್ನೋಂಥ ಒಂದು ಮಾತು ಹೇಳಿದ್ರು. ಅದು ಆ ವಿಡಿಯೋದಲ್ಲಿ ನೋಡ್ತಿರೋರು ಅಂದಿದ್ದು. ಸೊ ಹೇಳೋದ್ರ ಮೂಲಕ ನಮ್ಮ ಕಂಟೆಂಟ್ ಚೆನ್ನಾಗಿದ್ದಾಗ ಆಡಿಯನ್ಸ್ ಸ್ಟಾರೇ ಇರ್ತಾನ ಅಥವಾ ಹೊಸಬ್ರು ಅಂತ ನೋಡೋದಿಲ್ಲ. ಆ ಒಂದು ಸಿನಿಮಾನ ಅವ್ರ ಸಿನಿಮಾ ಅಂತ ಅಂದ್ಕೊಂಡು ಅವ್ರು ಅದನ್ನು ಕೈ ಹಿಡಿತಾರೆ, ಮುಂದಕ್ಕೆ ಎತ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಪ್ರಾಬ್ಲಿ ಅವರೆಲ್ಲೋ ಅವ್ರು ಕೊಟ್ಟಂಥ ಫಸ್ಟ್ ರಿಯಾಕ್ಷನ್ ತುಂಬಾ ನಮಗೆ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ. ದಟ್ಸ್ ರಿಯಲ್ ನೈಸ್. ನಾನು ಒಂದ್ಸಲ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಸರ್ ಏನು ನೀವು ಹಿಂಗೆ ಇದಿರಲ್ಲ ನಾರ್ಮಲ್ ಆಗಿದ್ದಿರಲ್ಲ ನೀವು ಅಂತ ಕೇಳಿದೆ. ಅಂದರೆ ಸಿಟ್ಟು ನೀವು ಕೂಗಾಡ್ತೀರಿ ಸಿಟ್ಟು ಮಾಡಿಕೊಂಡು, ಆ ಸಿನಿಮಾಗಳೆಲ್ಲ ನೋಡಿದೀವಲ್ಲ. ಹ್ಞೂ ಗೌರೀಶ್, ಅದು ನಮ್ಮ ಸಿನಿಮಾ ನೋಡಿ ಜನ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು ಹಂಗಿಲ್ಲ. ಅವ್ರು ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಇದ್ದಾರೆ. ನಾನು ಅವ್ರ ಜೊತೆ ಒಂದಷ್ಟು ಸ್ಕ್ರಿಪ್ಟ್ ಅಲ್ಲಿ ಅವರು ಕಂಪ್ಲೀಟ್ಲಿ ಅವರು ಕೂಗಾಡಿದ್ದು ನೋಡಿಲ್ಲ, ಬೈದಿದ್ದು ನೋಡಿಲ್ಲ. ಚಾನ್ಸ್ ಇಲ್ಲ ಸರ್. ಬಟ್ ಅವರು ಬೇರೆ ಬೇರೆ ಇಂಡಸ್ಟ್ರಿಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗಳೆಲ್ಲ ಬಂದು ದೂರ ನಿಂತ್ಕೊಂಡು ಅವ್ರು ಶೂಟಿಂಗ್ ನೋಡೋರಂತೆ, ತ್ರಿವಿಕ್ರಮ್ ಶ್ರೀನಿವಾಸ್ ಸರ್, ಶಿವಕುಮಾರ್ ಅವರೆಲ್ಲ. ಯಾಕೆ ಸರ್ ದೂರದಿಂದ ನೋಡ್ತೀರಂದ್ರೆ ಸರ್ ನಿಮ್ಮ ಹತ್ರ ಬರೋಕ್ಕೆ ನಿಮ್ಮ ಭಯ ಅನ್ನೋರು, ನೀವು ಆಮೇಲೆ ನೀವು ಹೆಂಗಿರ್ತೀರಂತ. ಆಮೇಲೆ ಅವ್ರ ಹತ್ರ ಬಂದು ಮನೆಗೆ ಬಂದಮೇಲೆ ಗೊತ್ತಾಯ್ತು, ಓ ನೀವು ಹೆಂಗೂ ಇರ್ತೀರಾ, ನಾವು ನೋಡಿರಲಿಲ್ಲ ಸಿನಿಮಾದಲ್ಲಿ ನೀವು ಹಂಗೆ ಅಷ್ಟು ವೈಬ್ರೆಂಟ್ ಆಗಿರ್ತಿರಲ್ಲ ಅಂತ. ಇಲ್ಲ ನಾನು ಇರೋದೇ ಹಿಂಗೆ ಅಂತ ಆಮೇಲೆ ಹೇಳೋರು. ಈಗಲೂ ಬರ್ತಿರ್ತಾರೆ ಹೋದಾಗೆಲ್ಲ.